ಕೊಪ್ಪಳ ತಾಲೂಕಿನ ಬಸಾಪುರದ ಗುಡ್ಡದಲ್ಲಿ ಚಿರತೆ ಆತಂಕ ಶುರುವಾಗಿದೆ ಹೀಗಾಗಿ ಗುಡ್ಡದ ಹತ್ತಿರ ಹೋಗದಂತೆ ಗ್ರಾಮದಲ್ಲಿ ಡಂಗೂರ ಸಾರಲಾಗಿದೆ ಸಂಜೆ 6 ರಿಂದ 9 ರೊಳಗಾಗಿ ಮನೆ ಸೇರಬೇಕು ಅಂತ ಊರಿನ ಮುಖಂಡರು ಡಂಗೂರ ಸಾರಿದ್ದಾರೆ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ हासन काड़ाने कार्याचरण के कैप्टन अभिमन्यु एंट्री को अर्जुन काड़ानिया सरी अभिमन्यु इवती कार्याचरण के इलियल है सद्य बिकोड़ आने क्यांप अभिमन्यु कोंबिंग अभिमन्यु पागल्ते मलेना भाग में बीड़बिटी पुंडाने सरी कार्याचरण आरंभवे बेळगावी जिले गडी तालूक निपाणी मराठी प्रेम जोर शेकड़ा 60% कड्डाय कन्नड बड़स आदेश मराठी नाम फलक रारारजस्ता है सरकार नियम जारी तर पालिके इष्ट दिन इन्नू कूड़ा कैकोटकोंड कूत्कोंडिदे शेकड़ा 70% मराठी बड़सिद्दक्के करवे आक्रोशवन्न व्यक्तपडिसलागता है ಅರವತ್ತು ಪರ್ಸೆಂಟ್ ಕನ್ನಡ ಇನ್ 40% ಬೇರೆ ಭಾಷೆ ಬಳಕೆ ಮಾಡಬೇಕಂತ ಆದೇಶ ಮಾಡಿದೆ ಆದರೆ ಈ ನಮ್ಮ ಚಿಕ್ಕೋಡಿ ವಿಭಾಗದಲ್ಲಿ ಹೆಚ್ಚಾನು ಹೆಚ್ಚು ಗಡಿ ಭಾಗ ಆಗಿರೋದಂದ್ರ ನಿಪ್ಪಾನಿ ಆಗಿರಬಹುದು ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ನಾನು ನಿಪ್ಪಾನಿ ಬಗ್ಗೆ ಹೇಳ್ತೀನಿ ನಿಪ್ಪಾನಿಯ ನಗರಸಭೆಯ ಬೋರ್ಡ್ ಮರಾಠಿ ಒಳಗಿದೆ ಹಾಗಾಗಿ ಅಲ್ಲಿ ಇರತಕ್ಕಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ವಾಣಿಜ್ಯ ಮಳಿಗೆಗಳು ಹಾಗೂ ಇನ್ನಿತರ ಎಲ್ಲಾ ಪೂರ್ತಿಯಾಗಿ ಮರಾಠಿ ಒಳಗಿದಾವು ಹಾಗಾಗಿ ಅಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬೆಂಗಳೂರಿನ ಘಟನೆ ಮತ್ತೆ ಮರುಕಳಿಸಬಾರದಾದ್ರೆ ನಿಪ್ಪಾನಿ ಒಳಗೆ ಅದಕ್ಕಾಗಿ ಏನು ಸರ್ಕಾರ ಫೆಬ್ರವರಿ 28ನೇ ತಾರೀಕು ಗಡುವು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಗರಸಭೆಯ ಅಧಿಕಾರಿಗಳು ಅಲ್ಲಿ ಇರತಕ್ಕಂತ ಸಾರ್ವಜನಿಕರಿಗೆ ಈ ರಾಜ್ಯದ ಈ ನಾಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನೋದು ದೈವೇಚ್ಛೆಯಾಗಿತ್ತು ಮತ್ತು ಇದಕ್ಕಾಗಿ ಪ್ರಧಾನಿ ಮೋದಿ ಅವರನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಹೇಳಿದ್ದಾರೆ 76 ವರ್ಷದ ಇತಿಹಾಸ ಹೊಂದಿರುವ ಹಿಂದಿ ನಿಯತಕಾಲಿಕೆ ರಾಷ್ಟ್ರಧರ್ಮವು ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ವಿಶೇಷ ಆವೃತ್ತಿ ಹೊರತರ್ತಾ ಇದ್ದು ಜನವರಿ 16 ರಂದು ಇದು ಪ್ರಕಟವಾಗಲಿದೆ ಅದರಲ್ಲಿ ಬರೆದಿರುವ ಲೇಖನದಲ್ಲಿ ಇಂಥ ಅನೇಕ ಕುತೂಹಲದ ವಿಷಯಗಳನ್ನು ಅಡ್ವಾಣಿ ಅವರು ಉಲ್ಲೇಖಿಸಿದ್ದಾರೆ ರಾಮ ಮಂದಿರ ನಿರ್ಮಾಣ ಏಕ್ ದಿವ್ಯ ಸ್ವಪ್ನ ಕೀ ಪೂರ್ತಿ ಹೆಸರಿನ ಈ ಲೇಖನದಲ್ಲಿ 33 ವರ್ಷದ ಹಿಂದಿನ ರಥಯಾತ್ರೆ ಮತ್ತು ಅಂದಿನ ಪ್ರಧಾನಿ ವಾಜಪೇಯಿ ಅವರ ಬಗ್ಗೆ ಅಡ್ವಾಣಿ ಮೆಲುಕು ಹಾಕಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಅಯೋಧ್ಯೆಯಲ್ಲಿ ಭಾರಿ ಬಂದೋಬಸ್ತ್ ಮಾಡಲಾಗಿದೆ 200 ಮಂದಿ ಎನ್ಎಸ್ಜಿ ಟೀಮ್ನ ಅಯೋಧ್ಯೆಯನ್ನ ಭದ್ರತೆಗೆ ಆಯೋಜಿಸಲಾಗುತ್ತಿದೆ ಈ ಎನ್ಎಸ್ಜಿ ಕಮಾಂಡೋಗಳು ಇಡೀ ಅಯೋಧ್ಯೆಯ ಆಯಕಟ್ಟಿನ ಪ್ರದೇಶಗಳ ಮೇಲೆ ಹದ್ದಿನ ಕಣ್ಣಿಡಲಿದ್ದಾರೆ ಇವರದೇ ಸಾವಿರಾರು ಮಂದಿ ಸಿಆರ್‌ಪಿಎಫ್ ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತಿದೆ ಒಡಿಶಾದ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೊಸ ಕಳೆ ಬಂದಿದೆ ಪಾರಂಪರಿಕ ತಾಣವಾದ ಜಗನ್ನಾಥ ಮಂದಿರವನ್ನ ಅಭಿವೃದ್ಧಿಪಡಿಸಲಾಗಿದೆ ಪಾರ್ಕಿಂಗ್ ಸ್ಥಳ ಪ್ರವಾಸಿ ತಾಣ ಭಕ್ತರ ತಂಗುದಾಣ ಭಕ್ತರಿಗೆ ಶೌಚಾಲಯ ದಾಸೋಹ ಭವನ ಸೇರಿದಂತೆ ಎಲ್ಲವನ್ನ ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಶ್ರೀ ಮಂದಿರ ಪರಾಕ್ರಮ ಹೆಸರಿನಲ್ಲಿ ಕಾರಿಡಾರ್ ನಿರ್ಮಾಣವಾಗಿದೆ ಜನವರಿ 17 ರಂದು ಉದ್ಘಾಟನೆ ಆಗಲಿದೆ ಏಳುವರೆ ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ವಾಯುಸೇನೆಯ ವಿಮಾನವೊಂದು ಚೆನ್ನೈ ಬಳಿಯ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ ಚೆನ್ನೈನಿಂದ 310 ಕಿಲೋಮೀಟರ್ ದೂರದ ಸಮುದ್ರದ ಆಳದಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿವೆ N32 ಅನ್ನೋ ಸರಕು ಸಾಗಣೆಯ ವಿಮಾನ ಇದು 2016 ರ ಜುಲೈ 22 ರಂದು ಬಂಗಾಳ ಕೊಲ್ಲಿ ತೀರದಿಂದ ಈ ವಿಮಾನ ಸಂಪರ್ಕವನ್ನು ಕಳೆದುಕೊಂಡು ನಾಪತ್ತೆಯಾಗಿತ್ತು ಇದೀಗ ವಿಮಾನ ಸಮುದ್ರದೊಳಗೆ ಪತ್ತೆಯಾಗಿದೆ ಇನ್ನುಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಬ್ರೇಕ್ ಆದ್ಮೇಲೆ ಶುಭೋದಯ ಸೂಪರ್ ಫಾಸ್ಟ್ ಗೆ ಮತ್ತೆ ಸ್ವಾಗತ ಇನ್ನುಳಿದ ಪ್ರಮುಖ ಐದು ಸುದ್ದಿಯನ್ನು ನೋಡ್ತಾ ಹೋಗೋಣ ಸೈಕ್ಲಿಸ್ಟ್ಗಳ ತವರು ಜಿಲ್ಲೆ ವಿಜಯಪುರದಲ್ಲಿ ನಡೆದ ರಾಷ್ಟ್ರೀಯ 28ನೇ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ 850 ಸೈಕ್ಲಿಸ್ಟ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 13 ಚಿನ್ನ 6 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳೊಂದಿಗೆ 109 ಪಾಯಿಂಟ್ಸ್ ಗೆದ್ದ ರಾಜಸ್ಥಾನದ ಸೈಕ್ಲಿಸ್ಟ್ಗಳು ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದರು ಆತಿಥೇಯ ಕರ್ನಾಟಕದ ಸೈಕ್ಲಿಸ್ಟ್ಗಳು 5 ಚಿನ್ನ 5 ಬೆಳ್ಳಿ ಮತ್ತು 6 ಕಂಚಿನ ಪದಕಗಳೊಂದಿಗೆ 67 ಪಾಯಿಂಟ್ಸ್ ನೊಂದಿಗೆ ರನ್ನರ್ ಅಪ್ ಗೆ ತೃಪ್ತಿಪಟ್ಟಿದ್ದಾರೆ ಸೈಕ್ಲಿಂಗ್ ಸ್ಪರ್ಧೆ ನೋಡಲು ವಿಜಯಪುರ ಜಿಲ್ಲೆ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಕ್ರೀಡಾಭಿಮಾನಿಗಳು ಭಾಗಿಯಾಗಿದ್ದರು
समिति की ओर से हमारे पाटिल जी करेंगे। हरियाणा कर्नाटक नेशनल नडदीत रोड नेशनल 28 नेशनल चैंपियनशिप अदर नम टाइम ट्रायल सेकेंड प्लेस आगे नम टीम गोल्ड आगे टीम गायत्री कित्तूर मत संगीता बनसोड़े नंदित्री अदर गोल्ड आगे टीम मत रूट अब सेट मी कोचिंग चलो नम कोच अलका फड़तर मत रमेश राठौड़ी आर्गनाइजेशन चलो नट प्रभास दक्षिण कन्नड जिला प्रवास कैगे निन्े कटील दुर्गा परमेश्वरी देगुल के आगमित दे प्रभास देवी दर्शन पड़े विशेष पूजय नेरवे ಎಲ್ಲೋ ಉತ್ತರ ಕನ್ನಡದಲ್ಲಿರುವ ದಕ್ಷಿಣ ಕಾಶಿ ಗೋಕರ್ಣ ಮಹಾಬಲೇಶ್ವರನ ಸನ್ನಿಧಿಗೆ ಖ್ಯಾತ ಬಹುಭಾಷಾ ನಟಿ ಸಾಯಿ ಪಲ್ಲವಿ ಭೇಟಿ ನೀಡಿದರು ಗೋಕರ್ಣನಾಥೇಶ್ವರನಿಗೆ ಆತ್ಮಲಿಂಗ ಪೂಜೆ ನೆರವೇರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ದೇವಾಲಯದಿಂದ ನಟಿ ಸಾಯಿ ಪಲ್ಲವಿಗೆ ಗೌರವ ಸಲ್ಲಿಸಲಾಯಿತು अभिषेक पंचाभिषेक अभिषेक इट इज गो सो दे आर ಜನವರಿ 25ರಿಂದ ಆರಂಭಗೊಳ್ಳಲಿರುವ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಿಗೆ ಭಾರತ ತಂಡ ಪ್ರಕಟಗೊಂಡಿದ್ದು ಐಪಿಎಲ್ ಸೇರಿದಂತೆ ದೇಸಿ ಟೂರ್ನಿಗಳಲ್ಲಿ ಮಿಂಚಿದ ಯುವತಾರೆ ಧ್ರುವ ಜುರೆಲ್ ಮೊದಲ ಬಾರಿ ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ರೋಹಿತ್ ಶರ್ಮಾ ತಂಡ ಮುನ್ನಡೆಸಲಿದ್ದು ಯಶಸ್ವಿ ಜೈಸ್ವಾಲ್ ಕೆಎಸ್ ಭರತ್ ಆರ್ ಅಶ್ವಿನ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಆವೇಶ್ ಖಾನ್ ತಂಡದಲ್ಲಿದ್ದಾರೆ ಜನವರಿ 25ರಿಂದ ಹೈದರಾಬಾದ್ನಲ್ಲಿ ಎರಡನೇ ಪಂದ್ಯ ಫೆಬ್ರವರಿ 2ರಿಂದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಶುಭೋದಯ ಸೂಪರ್ ಫಾಸ್ಟ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ